ಅಂಬರೀಶ್ ಅವರು ಸ್ಪರ್ಧೆ ಮಾಡಬೇಕು ಅಂತ ಅಭಿಮಾನಿಗಳು ಇವತ್ತು ಅವರನ್ನು ಭೇಟಿಯಾಗಿ ಒತ್ತಡವನ್ನ ಹಾಕಿದ್ದಾರೆ. ಇನ್ನೊಂದು ಕಡೆ ಸಿದ್ದರಾಮಯ್ಯ ಹಾಗೇನೇ ಸಿಎಂ ಕುಮಾರಸ್ವಾಮಿ ಅವರನ್ನು ಕೂಡ ಭೇಟಿ ಮಾಡಿದ್ದಾರೆ. ಇನ್ನು ಸುಮಲತಾ ಅಂಬರೀಶ್ ಸ್ಪರ್ಧೆಗೆ ಸಿಎಂ ಕುಮಾರಸ್ವಾಮಿ ಅವರು ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದ್ದಾರೆ ಅಂತ ಗೊತ್ತಾಗಿದೆ. ಯಾಕಂದ್ರೆ ಕುಮಾರಸ್ವಾಮಿ ಅವರ ಬಳಿ ಕೂಡ ಒಂದಿಷ್ಟು ಜನ ಅಭಿಮಾನಿಗಳು ಹೋಗಿದ್ರು ಅಂತ ಗೊತ್ತಾಗಿದೆ. ಅಂಬರೀಶ್ ಕುಟುಂಬದವರು ನಮ್ಮ ಪಕ್ಷಕ್ಕೆ ಸೇರಿದವರಲ್ಲ, ಒಂದು ವೇಳೆ ಅವರು ಚುನಾವಣೆಯಲ್ಲಿ ಸ್ಪರ್ಧಿಸಿದ್ರೆ ಅದಕ್ಕೆ ನಾವು ಯಾವುದೇ ಕಾರಣಕ್ಕೂ ವಿರೋಧವನ್ನ ವ್ಯಕ್ತಪಡಿಸಲ್ಲ ಅಂತ ಕುಮಾರಸ್ವಾಮಿ ಅವರು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಈ ಮುಖಾಂತರವಾಗಿ ಸುಮಲತಾ ಅಂಬರೀಶ್ ಅವರ ಸ್ಪರ್ಧೆಗೆ ಸಿಎಂ ಕುಮಾರಸ್ವಾಮಿ ಅವರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಅವರು ನಮ್ಮ ಪಾರ್ಟಿಲೇ ಇಲ್ವಲ್ಲ, ಕೊಡ್ಲಿ, ನಿಂತ್ಕೊಳ್ಳಿ, ತೊಂದರೆ ಇಲ್ಲ. ಯಾರಿಗಾದರೂ ಈ ದೇಶದಲ್ಲಿ ಚುನಾವಣೆಗೆ ನಿಲ್ತಕ್ಕಂಥದ್ದನ್ನ ನೀವು ಮೊಟಕುಗೊಳಿಸ್ಲಿಕ್ಕಾಗತ್ತೆ, ಎಲ್ರಿಗೂ ಅವಕಾಶಗಳಿರ್ತದೆ. ಅದು ಅವರವ್ರು ಹಕ್ಕೊಳ್ಳೋದು. ಅಯ್ಯರಾಮನ ಆ ಕ್ಷೇತ್ರ ಜನತಾ ದಳದ ಭದ್ರಕೋಟೆ. ಆ ಕ್ಷೇತ್ರದಲ್ಲಿ ಜನತೆ ಈ ಒಂದು ಪಕ್ಷವನ್ನು ಬೆಳೆಸ್ಕೊಂಡು ಬಂದಂಥವರು ಏನಿದ್ದಾರೆ, ಇವತ್ತು ಯಾರೋ ಬಂದು ನಿಲ್ತಾರೆ ಅಂತ ಹೇಳಿ ನನ್ನ ಕ್ಷೇತ್ರದ ನಮ್ಮ ಜನತೆಯ ಒಂದು ಭಾವನೆಗಳಿಗೆ ನಾನು ವಿರುದ್ಧವಾಗಿ ಹೋಗಲ್ಲ. ಆಗ ತೀರ್ಮಾನ ಮಾಡ್ತೀವಿ, ಏನು ಮಾಡಬೇಕು ಅನ್ನೋ ತೀರ್ಮಾನ ಮಾಡ್ತೀವಿ. ಪಕ್ಷ ಅಲ್ಲಿಂದ ನಾವೇನು ಯಾರೋ ಬಂದು ಹೇಳಿದ್ರು ಅಂತ ಹೇಳಿ ನಮ್ಮ ಪಕ್ಷದ ಕಾರ್ಯಕರ್ತಗಳ ಭಾವನೆಗಳನ್ನು ವಿರುದ್ಧವಾಗಿ ತೀರ್ಮಾನ ಮಾಡ್ಲಿಕ್ಕೆ ಆಗೋದಿಲ್ಲ. ಆ ಟೈಮ್ಗೆ ಹೇಳ್ತೀನಿ ಏನು ಮಾಡ್ತೀವಿ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನ್ಯೂಸ್ ರೂಮ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತಹ ನಮ್ಮ ರಿಪೋರ್ಟರ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಅಂಬಿ ನಿಧನ ಆದ್ಮೇಲೆ ಈ ಕೂಗು ಜಾಸ್ತಿ ಆಗಿ ಕೇಳಿ ಬರ್ತಾನೆ ಇತ್ತು. ಇವತ್ತು ಪರೋಕ್ಷವಾಗಿ ಸುಮಲತಾ ಅವರು ಕೂಡ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದ್ದಾಗಿದೆ. ಹಾಗಾದ್ರೆ ಯಾವ ಕ್ಷೇತ್ರದಿಂದ ನಿಲ್ತಾರೆ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ. ಇದ್ರ ಜೊತೆಗೆ ಈಗ ಕುಮಾರಸ್ವಾಮಿ ಅವರು ಕೂಡ ನಾನು ವೆಲ್ಕಮ್ ಮಾಡ್ತೀನಿ ಅಂತ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಚಿದಾನಂದ್ ಪಟೇಲ್, ಶರ್ಮಿತಾ ಶೆಟ್ಟಿ, ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಅಧಿಕಾರದಲ್ಲಿ ಇರಬೇಕಾದ್ರೆ ತಮ್ಮ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಪೊಲಿಟಿಕಲ್ ಅರಂಗ್ರೇಟ ಮಾಡಲಿಕ್ಕೆ ಮಂಡ್ಯವನ್ನು ಆಯ್ಕೆಕೊಂಡಿದ್ರು. ಮಂಡ್ಯ ಲೋಕಸಭೆ ಕಣದಿಂದ ನಿಲ್ಲಿಸಲು ಎಲ್ಲ ರೀತಿಯ ಸ್ಟ್ರಾಟಜಿಯನ್ನು ಕೂಡ ಮಾಡಿದ್ದಾರೆ. ಇದಕ್ಕೆ ಪೂರಕವಾಗಿ ಮಂಡ್ಯದ ಜೆ ಡಿ ಎಸ್ ಶಾಸಕರು ಮತ್ತು ಆ ಭಾಗದ ಉಸ್ತುವಾರಿ ಸಚಿವರು ಹಾಗೂ ಜಿಲ್ಲಾ ಪಂಚಾಯತ್ ಸದಸ್ಯರು ಕೂಡ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ 2019 ಲೋಕಸಭೆ ಚುನಾವಣೆ ಕಣಕ್ಕಿಳಿಸಬೇಕಂತೇಳಿ ಈಗಾಗಲೇ ರೆಸೊಲ್ಯೂಷನ್ ಕೂಡ ಪಾಸ್ ಮಾಡಿದ್ದಾರೆ. ಇದರ ಬೆನ್ನಲ್ಲೇ ಚೆಲುವರಾಯ ಸ್ವಾಮಿ ಅವರು ಪರೋಕ್ಷವಾಗಿ ಇದೀಗ ಸುಮಲತಾ ಹೆಸರನ್ನ ಚೆಕ್ಮೆಟ್ ಇಡುವ ಮುಖಾಂತರ ಇವತ್ತು ಕಾಂಗ್ರೆಸ್ ನಾಯಕರು ಮತ್ತು ಅಂಬರೀಶ್ ರವರ ಅಭಿಮಾನಿಗಳ ಹೆಸರಿನಲ್ಲಿ ಸುಮಲತಾರವರನ್ನ ಭೇಟಿಯಾಗಿದ್ದಾರೆ. ಆ ಮುಖಾಂತರ ಮಂಡ್ಯ ಲೋಕಸಭೆ ಚುನಾವಣೆಗೆ ಕಾಂಗ್ರೆಸ್ ಪಕ್ಷದಿಂದಲೇ ಸ್ಪರ್ಧೆ ಮಾಡಿ ಅಂತೇಳಿ ಅವರಿಗೆ ಒತ್ತಡವನ್ನು ಹಾಕಿರುವಂಥದ್ದು. ಇದೀಗ ಸುಮಲತಾರವರು ಕೂಡ ಇದುವರೆಗೂ ಕೂಡ ಯಾವುದೇ ಸುಳಿವನ್ನು ಬಿಟ್ಟುಕೊಡದಂಥ ಸುಮಲತಾರವರು ಮಂಡ್ಯದಲ್ಲಿ ಸ್ಪರ್ಧೆ ಇಂಗಿತವನ್ನು ಪರೋಕ್ಷವಾಗಿ ವ್ಯಕ್ತಪಡಿಸಿರುವಂಥದ್ದು. ನಿಮ್ಮ ಅಭಿಮಾನಕ್ಕೆ ನಾನು ಯಾವತ್ತಿದ್ರೂ ಚುನಾವಣೆ ಆಗ್ತೀನಿ, ನನ್ನ ನಿರ್ಧಾರವನ್ನು ನಾನು ತಿಳಿಸ್ತೇನೆ, ಜೊತೆಗೆ ನಾನು ಕಾಂಗ್ರೆಸ್ ನಾಯಕರ ಜೊತೆಗೆ ಮಾತುಕತೆಯನ್ನು ನಡೆಸ್ತೀನಿ ಅಂತ ಹೇಳಿದ್ದಾರೆ. ಜೊತೆಗೆ ಶರ್ಮಿತಾ ಶೆಟ್ಟಿ ಇವರ ಬೆಂಬಲವಾಗಿ ಇದೀಗ ಇಡೀ ಚಿತ್ರರಂಗವೇ ನಿಂತಿರುವಂಥದ್ದು. ಪ್ರಮುಖವಾಗಿ ನಿರ್ಮಾಪಕ ರಾಕ್ಲನ್ ವೆಂಕಟೇಶ್ ಇದರ ರೂವಾರಿ ಆಗಿರುವಂಥದ್ದು. ಹಾಗಾಗಿ ಸುಮಲತಾರವರು ಒಟ್ಟಾರೆ ಮಂಡ್ಯದಿಂದ ಸ್ಪರ್ಧಿಸುವುದು ಖಚಿತವಾಗಿದೆ. ಒಂದು ಕಡೆ ಕಾಂಗ್ರೆಸ್ ಟಿಕೆಟ್ ಪಡೆದು ಸ್ಪರ್ಧೆ ಮಾಡ್ತಾರಾ ಅಥವಾ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾರೆ ಅನ್ನೋದು ಕೂಡ ಸದ್ಯದ ಕುತೂಹಲ. ಒಟ್ಟಿನಲ್ಲಿ ಇದೀಗ ಜೆ ಡಿ ಎಸ್ಗೆ ಮತ್ತು ನಿಖಿಲ್ ಕುಮಾರಸ್ವಾಮಿಗೆ ದೊಡ್ಡ ಮಟ್ಟದ ಚೆಕ್ಮೆಟ್ ಈಗ ಸುಮಲತಾ ಆಗಿರುವಂಥದ್ದು. ಒಟ್ಟಿನಲ್ಲಿ ಮಂಡ್ಯ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಒಂದು ಕಾವು ಏರಲಿದೆ. ಆ ಮುಖಾಂತರ ಸುಮಲತಾರವರು ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಅನ್ನು ಪಡೆದು ನಿಲ್ತಾರೆ ಅಥವಾ ಪಕ್ಷೇತರವಾಗಿ ನಿಲ್ತಾರೆ ಅನ್ನೋದೇ ಸದ್ಯದ ಯಕ್ಷ ಪ್ರಶ್ನೆ. ಶರ್ಮಿತಾ ಶೆಟ್ಟಿ, ಓಕೆ, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.